ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂದರೆ ಎಮ್ ತ್ರೀ ಅವರು ಅವ್ರದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಒಂದು ಐದು ವೀಡಿಯೋ ಮಾಡಿದ್ದೆ, ನಿನ್ನೆ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಕಂಟಿನ್ಯೂಯೇಷನ್ ನಿನ್ನೆ, ಅದರಲ್ಲಿ ಒಂದು ಎರಡು ಟೈಪ್ ಹೇಳ್ಕೊಟ್ಟೆ. ಒಂದು ಟಿ ಜೊತೆಗೆ ಏನಾದರೂ ಫಂಕ್ಷನ್ ಬಂದರೆ ಯಾವ ಥರ ಮಾಡೋದು, ಮತ್ತು ಇ ಟು ದಿ ಪವರ್ ಎ ಟಿ ಜೊತೆಗೆ ಫಂಕ್ಷನ್ ಬಂದಾಗ ಯಾವ ಥರ ಮಾಡೋದು ಅಂತ. ಈಗ ನೆಕ್ಸ್ಟ್ ಟೈಪ್ ತಗೋತಾ ಇದ್ದೀನಿ. ನೋಡಿ, ಈ ಥರ ಏನಾದರೂ ಬಂದರೆ ಏನೋ ಡಿವೈಡೆಡ್ ಬೈ ಟಿ, ನೋಡಿ ಡಿವೈಡೆಡ್ ಬೈ ಟಿ ಅಂತ ಬಂದರೆ ನೀವೇನು ಮಾಡಬೇಕು, ಫಸ್ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಒನ್ ಮೈನಸ್ ಇ ಟು ದಿ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ ಟಿ ಅಂತ ಬರ್ಕೊಳ್ಳಿ. ಆಯಿತಾ, ನೀವು ಫಸ್ಟು ಇದ್ರದ್ದು ಲ್ಯಾಪ್ಲಾಸ್ ಕಂಡುಹಿಡ್ಕೊ, ನ್ಯೂಮರೇಟರ್ನಲ್ಲಿ ಇರ್ತದಲ್ಲ ಡಿವೈಡೆಡ್ ಬೈ ಟಿ ಇದ್ದಾಗ ಈ ಪ್ರೊಸೀಜರ್ ನೀವು ಬಿಟ್ಕೊಳ್ಳಿ. ಈಗ ನ್ಯೂಮರೇಟರ್ನಲ್ಲಿ ಏನಿದೆಯಲ್ಲ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಇದನ್ನು ಬರ್ಕೊಳ್ಳಿ. ನೋಡಿ, ಇದ್ರದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಂಡುಹಿಡ್ಬೇಕಂದ್ರೆ ಎಲ್ಲ ಆಫ್ ಒನ್ ಸಪ್ರೇಟ್ ತಗೋಬೇಕು, ಎಲ್ಲ ಆಫ್ ಇ ಟು ದಿ ಪವರ್ ಮೈನಸ್ ಎ ಟಿ. ಈಗ ಒನ್ ಅಂದರೆ ಒನ್ ಬೈ ಎಸ್ ಆಗುತ್ತೆ, ಇ ಟು ದಿ ಪವರ್ ಮೈನಸ್ ಎ ಟಿ ಅಂತಂದರೆ ಒನ್ ಬೈ ಎಸ್ ಪ್ಲಸ್ ಎ ಆಗುತ್ತೆ. ಆಯಿತಾ, ನೋಡಿ, ಫಸ್ಟು ಈ ಥರ ಲೆಕ್ಕ ಬಂದಾಗ ನ್ಯೂಮರೇಟರ್ನಲ್ಲಿ ಏನಿರ್ತದೆ ಅದರದ್ದು ಲ್ಯಾಪ್ಲಾಸ್ ಕಂಡುಹಿಡಿದ್ಬಿಡ್ಬೇಕು. ಆಮೇಲೆ ಇದು ಒಟ್ಟಿಗೆ ತಗೊಂಡಾಗ ಏನಾಗುತ್ತೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಒನ್ ಮೈನಸ್ ಇ ಟು ದಿ ಪವರ್ ಮೈನಸ್ ಎ ಟಿ ಡಿವೈಡೆಡ್ ಬೈ ಟಿ ಈ ಥರ ತೊಗೊಂಡಾಗ ಇದಕ್ಕೊಂದು ಫಾರ್ಮುಲಾ ಇದೆ, ಇಂಟಿಗ್ರಲ್ ಎಷ್ಟು ಇನ್ಫಿನಿಟಿ, ಇಂಟಿಗ್ರಲ್ ತೊಗೋಬೇಕು ಎಷ್ಟು ಇನ್ಫಿನಿಟಿ ಇದನ್ನು ಬರ್ಕೋಬೇಕು. ಲ್ಯಾಪ್ಲಾಸ್ ಏನು ಬಂದಿದೆ ಅದು ಒನ್ ಬೈ ಎಸ್ ಮೈನಸ್ ಒನ್ ಬೈ ಎಸ್ ಪ್ಲಸ್ ಎ ಇಂಟು ಡಿ ಎಸ್. ನೋಡಿ, ಈ ಥರ ಬರ್ಕೋಬೇಕು. ಏನಾದರೂ ಡಿವೈಡೆಡ್ ಬೈ ಟಿ ಇದ್ದರೆ ನ್ಯೂಮರೇಟರ್ನಲ್ಲಿ ಏನಿದೆ ಅದರದ್ದು ಲ್ಯಾಪ್ಲಾಸ್ ನೋಡಿ ಕಂಡುಹಿಡಿದ್ದೀನಿ. ಒಟ್ಟಿಗೆ ತಗೊಂಡಾಗ ಏನು ಮಾಡಬೇಕು, ಇಂಟಿಗ್ರಲ್ ಎಸ್ ಟು ಇನ್ಫಿನಿಟಿ ಇದು ಏನು ಆನ್ಸರ್ ಬಂದಿರ್ತದೋ ಅದನ್ನು ಬರ್ಕೋಬೇಕು. ಈಗ ನಿಮಗೆ ಇಂಟಿಗ್ರೇಷನಲ್ಲಿ ಒಂದು ಫಾರ್ಮುಲಾ ಇದೆ, ಒನ್ ಬೈ ಎಕ್ಸ್ ಡಿ ಎಕ್ಸ್ ಅಂತ ಬಂದರೆ ಲಾಗ್ ಎಕ್ಸ್ ಅಂತ, ಒನ್ ಬೈ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್ ಅಂತ ಬಂದರೆ ಲಾಗ್ ಎಕ್ಸ್ ಪ್ಲಸ್ ಎ ಅಂತ. ಈಗ ಇಲ್ಲೇನಾಗಿದೆ, ಒನ್ ಬೈ ಎಸ್ ಡಿ ಎಸ್ ಅಂತ ಬರುತ್ತೆ. ನೋಡಿ, ಇದನ್ನು ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಒನ್ ಬೈ ಎಸ್ ಡಿ ಎಸ್ ಬರುತ್ತೆ, ಒನ್ ಬೈ ಎಸ್ ಪ್ಲಸ್ ಎ ಡಿ ಎಸ್ ಬರುತ್ತೆ. ಸ್ಪ್ಲಿಟ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಬರೀತೀನಿ. ಈಗ ಒನ್ ಬೈ ಎಸ್ಗೆ ಲಾಗ್ ಎಸ್ ಅಂತ ಬರೀಬೇಕು, ಒನ್ ಬೈ ಎಸ್ ಪ್ಲಸ್ ಎಗೆ ಲಾಗ್ ಎಸ್ ಪ್ಲಸ್ ಎ ಅಂತ ಬರೀಬೇಕು. ಈಗ ಲಿಮಿಟ್ಸ್ ಇಲ್ಲ, ಹಾಕೋಬೇಕು, ಇನ್ನೂ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಇದನ್ನ ಒನ್ ಬೈ ಎಸ್ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಎಸ್ ಬರುತ್ತೆ, ಒನ್ ಬೈ ಎಸ್ ಪ್ಲಸ್ ಎ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಎಸ್ ಪ್ಲಸ್ ಎ ಬರುತ್ತೆ. ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇದೆ, ಏನಪ್ಪ ಅಂತಂದರೆ ಲಾಗಲ್ಲಿ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ನಲ್ಲಿ ಒಂದು ಪ್ರಾಪರ್ಟಿ ಇದೆ, ಏನಪ್ಪ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತ ಬಂದರೆ ನಾವು ಇದನ್ನು ಲಾಗ್ ಎಮ್ ಬೈ ಎನ್ ಅಂತ ಬರೀಬೋದು. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತ ಇದ್ದರೆ ಲಾಗ್ ಎಮ್ ಬೈ ಎನ್. ನೋಡಿ, ಲಾಗ್ ಎಸ್ ಮೈನಸ್ ಲಾಗ್ ಎಸ್ ಪ್ಲಸ್ ಸಿ ಅಂತ ಇದೆ, ಎರಡನ್ನು ಕಂಬೈನ್ ಮಾಡ್ಕೊಂಡ್ರೆ ಲಾಗ್ ಎಸ್ ಬೈ ಎಸ್ ಪ್ಲಸ್ ಸಿ ಅಂತ ಬರೀಬೋದು. ಎಸ್ ಇನ್ಫಿನಿಟಿ, ನೋಡಿ ಈ ಥರ. ಈಗ ನಾವೇನು ಮಾಡಬೇಕಂದ್ರೆ ಎಸ್ಗೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಫಸ್ಟು. ಇದು ಲಿಮಿಟ್ಸ್ ಈ ಥರ ಬಂದಾಗ ಇದಕ್ಕೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರೀತಾರೆ. ಫಸ್ಟ್ ಈಗ ಎಸ್ಗೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಮೈನಸ್ ಹಾಕ್ಬಿಟ್ಟು ಎಸ್ ಜಾಗಕ್ಕೆ ಎಸ್ ಹಾಕ್ಬೇಕು, ಎಸ್ ಜಾಗದಲ್ಲಿ ಎಸ್ ಹಾಕ್ಬೇಕು. ನೋಡಿ, ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಲಾಗ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಪ್ಲಸ್ ಎ ಅಂತ ಬರೆಯಲ್ಲ. ಅದನ್ನು ಏನು ಮಾಡಬೇಕಂದ್ರೆ ಇನ್ಫಿನಿಟಿ ಬಂದಾಗ ಲಿಮಿಟ್ ಆ್ಯಸ್ ಈ ಥರ ಬರ್ಕೋಬೇಕು, ಎಸ್ ಟೆನ್ಸ್ ಟು ಇನ್ಫಿನಿಟಿ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ನೋಡಿ, ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇಲ್ಲಿ ಇನ್ಫಿನಿಟಿ ಅಂತ ಬರೆಯೋಕ್ಕಾಗಲ್ಲ, ನಾವೇನು ಮಾಡಬೇಕು ಲಿಮಿಟ್ ಅಂತ ಬರೀಬೇಕು. ಇನ್ಫಿನಿಟಿ ಬಂದರೆ ಮೈನಸ್, ನೆಕ್ಸ್ಟ್ ಮೈನಸ್ ಹಾಕ್ಬಿಟ್ಟು ಈಗ ಎಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಎಸ್ಗೆ ಎಸ್ ಸಬ್ಸ್ಟಿಟ್ಯೂಟ್ ಮಾಡೋದೆ. ನೋಡಿ, ಎಸ್ ಜಾಗದಲ್ಲಿ ಎಸ್ ಹಾಕಿದ್ರೆ ಅದೇ ಬರುತ್ತೆ, ಅಂದರೆ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ನೋಡಿ, ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಮೊದಲು. ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಎಸ್ ಜಾಗಕ್ಕೆ ನಾವು ಇಲ್ಲಿ ಇನ್ಫಿನಿಟಿ ಬೈ ಇನ್ಫಿನಿಟಿ ಪ್ಲಸ್ ಎ ಅಂತ ಬರೆದ್ರೆ, ಲಾಗ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಪ್ಲಸ್ ಎ ಅಂತ ಬರೆದ್ರೆ ಅದಕ್ಕೆ ಅರ್ಥ ಇರಲ್ಲ. ಅದಕ್ಕೆ ಇನ್ಫಿನಿಟಿ ಬಂದಾಗ ಈ ಥರ ಲಿಮಿಟ್ ಹಾಕೋದು. ಆಯಿತಾ, ಲಿಮಿಟ್ ಹಾಕೊಂಡ್ಮೇಲೆ ಇದನ್ನ ನೋಡಿ ಲಿಮಿಟ್ ಎವಾಲ್ಯುಯೇಟ್ ಮಾಡೋದು ಗೊತ್ತಿರಬೇಕು ನಿಮಗೆ. ಲಿಮಿಟ್ ಇನ್ಫಿನಿಟಿ ಅಂತ ಬಂದಾಗ ಏನು ಮಾಡಬೇಕು ಅಂದರೆ, ನೋಡಿ, ಏನೂ ಇಲ್ಲ, ನ್ಯೂಮರೇಟರ್ ಲಾಗ್ ಎಸ್ ಹಂಗೆ ಇರಲಿ, ಎಸ್ ಹಂಗೆ ಇರಲಿ, ಇಲ್ಲಿ ಎಸ್ ಕಾಮನ್ ತಗೋಬೇಕು. ಎಸ್ ಕಾಮನ್ ತಗೊಂಡ್ರೆ ಇಲ್ಲಿ ಒನ್ ಆಗುತ್ತೆ, ಇಲ್ಲಿ ಎ ಬೈ ಎಸ್ ಆಗುತ್ತೆ. ನೋಡಿ, ಎಸ್ ಎಸ್ ಕ್ಯಾನ್ಸಲ್ ಆಗುತ್ತೆ, ಲಿಮಿಟ್ ಆಸ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಬರೀಬೇಕು, ಮೈನಸ್ ಇದು ನನಗೆ ಬರೀಬೇಕು ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ಇವಾಗ ಏನು ಮಾಡಬೇಕು, ಎಸ್ಗೆ ಈಗ ಇನ್ಫಿನಿಟಿ ಆಗ್ತದೆ. ನೋಡಿ, ಇವಾಗ ಹಾಕ್ಬೋದು, ಯಾಕಂದರೆ ನೋಡಿ ನ್ಯೂಮರೇಟರ್ನಲ್ಲಿ ಇಲ್ಲ
ಏನೂ ಇಲ್ಲ, ಎಸ್ ಎ ಇಲ್ಲ. ಏನಿದೆ ನ್ಯೂಮರೇಟರ್ನಲ್ಲಿ ಲಾಗ್ ಒನ್ ಅಂತ ಬರುತ್ತೆ, ಯಾಕಂದರೆ ಎಸ್ ಎಸ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಈಗ ಇದಕ್ಕೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಒನ್ ಬೈ ಒನ್ ಪ್ಲಸ್ ಎ ಬೈ ಇನ್ಫಿನಿಟಿ ಅಂತ ಬರುತ್ತೆ, ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ಇಲ್ಲಿ ಲಾಗ್ ಬರ್ಬೋದು, ಲಾಗ್ ಬರೋದಿಲ್ಲ, ಲಾಗ್ ಒನ್ ಬೈ ಒನ್ ಪ್ಲಸ್ ಎ ಬೈ ಇನ್ಫಿನಿಟಿ ಅಂತ. ಆಯಿತಾ, ಈಗ ಇಲ್ಲಿ ಎ ಬೈ ಇನ್ಫಿನಿಟಿ ಅಂದರೆ ಝೀರೋ, ಎನಿ ನಂಬರ್ ಬೈ ಇನ್ಫಿನಿಟಿ ಈಸ್ ಝೀರೋ. ಒನ್ ಪ್ಲಸ್ ಝೀರೋ ಅಂದರೆ ಒನ್ ಆಗುತ್ತೆ, ಒನ್ ಬೈ ಒನ್ ಅಂದರೆ ಲಾಗ್ ಒನ್ ಆಗುತ್ತೆ. ಏನಾಯ್ತು, ಇದು ಲಾಗ್ ಒನ್ ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ಆಯಿತಾ, ಲಾಗ್ ಒನ್ ಅಂದರೆ ಝೀರೋ, ಲಾಗ್ ಒನ್ ಅಂದರೆ ಝೀರೋ, ಝೀರೋ ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ಝೀರೋ ತೆಗೆದ್ಬಿಟ್ರೆ ಏನಾಗುತ್ತೆ ನೋಡಿ, ಝೀರೋ ತೆಗೆದ್ಬಿಟ್ರೆ ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ದಿಸ್ ಈಸ್ ದಿ ಆನ್ಸರ್. ಈಗ ನೀವು ಸರ್ ಏನಿದು ಇಷ್ಟೆಲ್ಲ ಮಾಡಬೇಕಾ, ನೋಡಿ ಏನು ಇಲ್ಲ, ನಿಮಗೆ ಇವೆಲ್ಲ ಏನಾರು ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡಿ ನೋಡಿ. ಈಗ ಇದಾಯ್ತಲ್ವಾ, ಇದಾದಮೇಲೆ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ ಇನ್ಫಿನಿಟಿ ಟು ಎಸ್ ಅಲ್ವಾ. ನೀವೇನು ಮಾಡಿ, ಇನ್ಫಿನಿಟಿ ಮಾಡಿದಾಗ ಯಾವಾಗಲೂ ಝೀರೋನೇ ಬರುತ್ತೆ, ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಝೀರೋ. ಆಯಿತಾ, ಮೈನಸ್ ಏನು ಮಾಡಿ, ಇದನ್ನೇ ಬರ್ಕೊಳ್ಳೋದಷ್ಟೇ, ಎಸ್ ಬೈ ಎಸ್ ಪ್ಲಸ್ ಎ, ಎಸ್ ಬೈ ಎಸ್ ಪ್ಲಸ್ ಎ. ನೋಡಿ ಇದೇ ತಾನೇ ಆನ್ಸರು, ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ. ನೋಡಿ ಈ ಥರ, ಸರಿನಾ? ನೋಡಿ ಇಲ್ಲಿ ಡಿವೈಡೆಡ್ ಬೈ ಟಿ ಬಂದಾಗ ಇದೆಲ್ಲ ಸ್ವಲ್ಪ ನಿಮಗೆ ಕಷ್ಟ ಆದರೆ ಈ ಸ್ಟೆಪ್ ಆದಮೇಲೆ ಏನು ಮಾಡಿ, ಝೀರೋ ಮೈನಸ್ ಹಾಕ್ಬಿಟ್ಟು ಇನ್ಫಿನಿಟಿ ಅಂದರೆ ಝೀರೋ ಬಂದ್ಬಿಡುತ್ತೆ. ಝೀರೋ ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಎ, ಇದನ್ನೇ ಆನ್ಸರ್ ಅಂತ ಬರಿಬೋದು. ಇನ್ನು ಇನ್ನೊಂದು ಥರ ಬರೀತಾರೆ, ಇದನ್ನು ರಿವರ್ಸ್ ಮಾಡ್ತಾರೆ, ಏನು ಬೇಡ ಇಷ್ಟು ಬರೆದ್ರೆ ಸಾಕು. ಸರಿನಾ, ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಆಯಿತಾ, ನೋಡಿ ಡಿವೈಡೆಡ್ ಬೈ ಟಿ ಬಂದಾಗ ನೀವೇನು ಮಾಡಬೇಕು, ನ್ಯೂಮರೇಟರ್ದು ಏನಿರ್ತದೆ ಅನ್ನೋದು ಲ್ಯಾಪ್ಲಾಸ್ ತೊಗೋಬೇಕು. ತಗೊಂಡು ಫುಲ್ ಎರಡನ್ನೂ ತಗೊಂಡಾಗ ಈ ಫಾರ್ಮುಲಾ ಇಂಟಿಗ್ರಲ್ ಎಸ್ ಟು ಇನ್ಫಿನಿಟಿ ಒನ್ ಬೈ ಎಸ್ ಮೈನಸ್ ಒನ್ ಬೈ ಎಸ್ ಪ್ಲಸ್ ಎ ಡಿ ಎಸ್, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಎಸ್ ಬರುತ್ತೆ, ಮೈನಸ್ ಲಾಗ್ ಎಸ್ ಪ್ಲಸ್ ಎ ಇನ್ಫಿನಿಟಿ ಟು ಎಸ್ ಅಂತ ಬಂದಾಗ. ಆ್ಯಕ್ಚುಲಿ ಇದು ಪ್ರೊಸೀಜರು, ಇದು ಸ್ವಲ್ಪ ನಿಮಗೆ ಅರ್ಥ ಆಗಲ್ಲ, ಕಷ್ಟ ಅನಿಸಿದ್ರೆ ನೀವು ಡೈರೆಕ್ಟಾಗಿ ಇದು ಮಾಡಿಬಿಡಿ. ಇನ್ಫಿನಿಟಿ ಹಾಕೊಂಡ್ರೆ ಝೀರೋ ಬರುತ್ತೆ, ಝೀರೋ ಹೆಂಗತ್ತು ಅಂತ ಅಲ್ಲಿ ತೋರಿಸಿದ್ದೀನಿ, ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ ಝೀರೋ ಆಗ್ತದೆ. ಮೈನಸ್ ಎಸ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇ ಬರುತ್ತೆ. ನೋಡಿ, ದಿಸ್ ಇಸ್ ದಿ ಆನ್ಸರ್. ಸರಿನಾ? ನೋಡಿ ಈ ಥರ ಡಿವೈಡೆಡ್ ಬೈ ಟಿ ಅಂತ ಇದ್ದರೆ ನಾವು ಈ ಥರ ಇಂಟಿಗ್ರೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದು ತಗೋತೀನಿ ನೋಡಿ, ಈ ಥರದ್ದು. ನೋಡಿ, ಫೈಂಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ ಡಿವೈಡೆಡ್ ಬೈ ಟಿ. ನೋಡಿ, ಡಿವೈಡೆಡ್ ಬೈ ಟಿ ಇದೆ. ಈಗ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ ಮಾಡ್ಕೋಬೇಕು. ಈಗ ಇದರದ್ದು ಲ್ಯಾಪ್ಲಾಸ್ ಕಂಡುಹಿಡಿಬೇಕಂದ್ರೆ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ. ನೋಡಿ, ನಿನ್ನೆ ಫಾರ್ಮುಲಾ ಎಲ್ಲ ಬರೆದಿದೆ. ಕಾಸ್ ಅಂತ ಬಂತಂದ್ರೆ, ಕಾಸ್ ಅಂತ ಬಂದರೆ ಅದಕ್ಕೆ ಫಾರ್ಮುಲಾ ಏನು ಹಾಕ್ಬೇಕು, ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ, ಮೈನಸ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೋಡಿ, ಫಸ್ಟು ಈ ಥರ ಲ್ಯಾಪ್ಲಾಸ್ ಕಂಡುಹಿಡ್ಕೊಡ್ಬೇಕು. ಆಯಿತಾ, ಈಗ ಒಟ್ಟಿಗೆ ತಗೊಳ್ಳೋಣ. ಒಟ್ಟಿಗೆ ಡಿವೈಡೆಡ್ ಬೈ ಟಿ ತಗೊಂಡ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ ಡಿವೈಡೆಡ್ ಬೈ ಟಿ ಅಂತ ಬರ್ತಂದ್ರೆ, ಇದಕ್ಕೆ ಫಾರ್ಮುಲಾ ಏನು, ಎಸ್ ಟು ಇನ್ಫಿನಿಟಿ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್
ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಡಿ ಎಸ್ ಅಂತ ಬರುತ್ತೆ ಅಲ್ವಾ. ಫಸ್ಟು ನ್ಯೂಮರೇಟರ್ದು ಲ್ಯಾಪ್ಲಸ್ ಕಂಡುಹಿಡಿಬಿಡ್ಬೇಕು, ಆಮೇಲೆ ಒಟ್ಟಿಗೆ ತಗೊಂಡಾಗ ಎಸ್ ಇಂಟಿಗ್ರಲ್ ಹಾಕಬೇಕು. ಇವಾಗ ಇದನ್ನು ಇಂಟಿಗ್ರೇಟ್ ಮಾಡೋದು ಹೇಗೆ ನೋಡಿ, ಇಂಟಿಗ್ರೇಷನ್ ಸ್ವಲ್ಪ ಗೊತ್ತಿರಬೇಕು, ಗೊತ್ತಿದ್ರೆ ಇದು ಈಸಿ ಆಗುತ್ತೆ, ಗೊತ್ತಿಲ್ಲ ಅಂದರೆ ಸ್ವಲ್ಪ ಇಂಟಿಗ್ರೇಷನ್ ಕಲ್ತ್ಬಿಟ್ಟು ಮಾಡಬೇಕಾಗುತ್ತೆ ಆಯಿತಾ. ನೋಡಿ ಈ ಥರ ಬಂದರೆ ನಾನು ಡೈರೆಕ್ಟಾಗಿ ಹೇಳಿರ್ತೀನಿ ನೋಡಿ, ಸಪೋಸ್ ಈ ಥರ ಏನಾದರೂ ಇದ್ದರೆ ಇದಕ್ಕೆ ಆನ್ಸರ್ ಹೇಳಿರ್ತೀನಿ ಬಿಡುಗಡೆ, 1/2 ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸಪೋಸ್ ಇಲ್ಲಿ ಬಿ ಸ್ಕ್ವೇರ್ ಬಂದರೆ 1/2 ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅದು ನೆನ್ಪಿಟ್ಕೊಬಿಡಿ. ಈಗ ಅದಕ್ಕೆ ಪ್ರೊಸೀಜರ್ ಇದೆ, ಇದಕ್ಕೆ ಟಿ ಹಾಕ್ಬೇಕು, ಟಿ ಹಾಕ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿ ಅದೆಲ್ಲ ಮಾಡಬೇಕು. ಇರಲಿ, ಸದ್ಯಕ್ಕೆ ಅಷ್ಟಿರಲಿ. ಇವಾಗ ಎರಡನ್ನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಇದು 1/2 ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ, ಮೈನಸ್ 1/2 ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಈಗ ಇನ್ನೂ ನಾವು ಇದನ್ನು ಹಾಕಿಲ್ಲ, ಏನು ಎಸ್ ಟು ಇನ್ಫಿನಿಟಿ. ಈಗ ಫಸ್ಟು 1/2 ಹೊರಗಡೆ ತಗೊಬೋಣ. 1/2 ಹೊರಗಡೆ ತಗೊಂಡ್ರೆ ಇದೇನಾಗುತ್ತೆ, ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ. ಇದು ಎಸ್ ಟೆಂಡ್ಸ್ ಟು ಇನ್ಫಿನಿಟಿ. ಇವಾಗ 1/2 ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಪ್ರಾಬ್ಲಮ್ ಇದೆ, ಇದೇ ಪ್ರಾಬ್ಲಮ್ ಹೇಳ್ಕೊಟ್ಟೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತ ಇದ್ರೆ ನಾವು ಇದನ್ನು ಏನು ಮಾಡ್ಬೋದು, ಲಾಗ್ ಎಮ್ ಬೈ ಎನ್ ಅಂತ ಬರೀಬೋದು ಅಲ್ವಾ. ಈಗ ಲಾಗ್ ಇದು ಎಮ್ ಅನ್ಕೊಳ್ಳಿ, ಇದು ಎನ್ ಅನ್ಕೊಳ್ಳಿ, ಲಾಗ್ ಎಮ್ ಬೈ ಎನ್ ಆಗುತ್ತೆ. ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇದು ಎಸ್ ಟು ಇನ್ಫಿನಿಟಿ. 1/2 ಹಂಗೆ ಬರ್ಕೊಳ್ಳಿ. ಈಗ ತಾನೆ ಹೇಳಿದೆ ಇನ್ಫಿನಿಟಿ ಬಂದರೆ ಇದು ಹೆಚ್ಚು ಕಡಿಮೆ ಝೀರೋನೇ ಆಗುತ್ತೆ ಅಲ್ವಾ. ಈಗ ಇದು ಝೀರೋ ಅಂತ ಬರ್ಕೊಡೋಣ ಡೈರೆಕ್ಟಾಗಿ, ಝೀರೋ ಮೈನಸ್ ಇದಿಷ್ಟು ಝೀರೋ ಆಗ್ಬಿಡ್ತದೆ, ಅದೇ ಥರನೇ ಮಾಡಬೇಕು. ಝೀರೋ ಹಾಕಿದ್ದೀನಿ ಬಿಡಿ. ನೆಕ್ಸ್ಟು ಎಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇ ಬರುತ್ತೆ. ಏನು ಬರುತ್ತೆ, ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈಗ ಝೀರೋ ತೆಗೆದ್ರೆ ಮೈನಸ್ 1/2 ಎಸ್ ಸ್ಕ್ವೇರ್ ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಮೈನಸ್ ಏನಾದರೂ ತೆಗೆದ್ರೆ ಅಥವಾ 1/2 ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಅದನ್ನ ಮೈನಸ್ ತೆಗೆದ್ರೆ ರಿವರ್ಸ್ ಆಗುತ್ತೆ, 1/2 ರೂಟ್ ಅಂತ ಬರೀಬೋದು. ಸಾಕು ಬಿಡಿ, ಇಷ್ಟು ಬರೆದ್ರೆ ಸಾಕು ನೋಡಿ. ಒಂದು ನೆನ್ಪಿಟ್ಕೊಳ್ಳಿ, ಡಿವೈಡೆಡ್ ಬೈ ಟಿ ಇದ್ದಾಗ ನೀವು, ನಾನು ಮೂರು ಟೈಪ್ ಹೇಳ್ಕೊಟ್ಟೆ ನಿನ್ನೆಯಿಂದ. ಒಂದೇನಂತಂದರೆ ಇ ಟು ದಿ ಪವರ್ ಎ ಟಿ ಜೊತೆಗೆ ಒಂದು ಫಂಕ್ಷನ್ ಇದ್ದಾಗ ಯಾವ ಥರ, ಟಿ ಇದ್ದಾಗ ಯಾವ ಥರ, ಈಗ ಡಿವೈಡೆಡ್ ಬೈ ಟಿ ಇದ್ದಾಗ ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಡಿವೈಡೆಡ್ ಬೈ ಟಿ ಇದ್ದಾಗ ನೀವೇನು ಮಾಡಬೇಕು, ನ್ಯೂಮರೇಟರ್ಲ್ಲಿ ಏನಿದೆ ಅದರದ್ದು ಲ್ಯಾಪ್ಲಾಸ್ ಕಂಡುಹಿಡ್ಬಿಟ್ಟು ಎರಡು ಒಟ್ಟಿಗೆ ತಗೊಂಡಾಗ ಇದು ಫಾರ್ಮುಲಾ ಇಂಟಿಗ್ರಲ್ ಎಸ್ ಟು ಇನ್ಫಿನಿಟಿ. ಇದು ಏನು ಬಂದಿದೆ ಆನ್ಸರ್ ಅದನ್ನು ಬರ್ಕೋಬೇಕು. ಬರ್ಕೊಂಡು ಇದನ್ನು ಇಂಟಿಗ್ರೇಟ್ ಮಾಡಿ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ಝೀರೋ ಬಂದ್ಬಿಡ್ತದೆ. ಎಸ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲೇನೈತೆ ಅದೇ ಬರುತ್ತೆ ನೋಡಿ. ಈಗ ಇದು ಆನ್ಸರ್ ಬಂದಿರೋದು ನಮಗೆ, ಇದು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆ ನೋಡಿ. ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಝೀರೋ ಬರುತ್ತೆ, ಮೈನಸ್ ಹಾಕ್ಬಿಟ್ಟು ಎಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇ ಬರುತ್ತೆ, ಸೇಮ್ ಬರುತ್ತೆ ನೋಡಿ. ಲಾಗ್ ಎಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಝೀರೋ ತೆಗೆದಾಕ್ಬಿಡಿ, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1/2 ಬರುತ್ತೆ. ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನೋಡಿ. ಈ ಥರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ನಂದು ಒಟ್ಟು 8 ವೀಡಿಯೋ ಆಗುತ್ತೆ. ಈಗ ನಿಮಗೆ ಉಳ್ಕೊಂಡ್ರೆ ಏನಂತಂದರೆ ಸ್ಟೆಪ್ ಫಂಕ್ಷನ್ ಅಂತ ಬರುತ್ತೆ, ಪಿರಿಯಾಡಿಕ್ ಫಂಕ್ಷನ್ ಮತ್ತು ಸ್ಟೆಪ್ ಫಂಕ್ಷನ್ ಮತ್ತು ಇನ್ವರ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಓನ್ ಮಾಡಿ ನೋಡ್ಬೋದು ಆಯಿತಾ. ಅದು ನೋಡೋಣ, ನಿಮಗೆ ನಾಳೆ ಇನ್ನೊಂದೆರಡು ವೀಡಿಯೋ ಆದರೆ ಟ್ರೈ ಮಾಡಿಕೊಡ್ತೀನಿ. ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಾವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.